ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ಸಾಮಾಜಿಕ ಚಳವಳಿ ಅಂತಕ್ಕಂಥ 4ನೇ ಅಧ್ಯಾಯದಲ್ಲಿ ಕಾರ್ಮಿಕ ಚಳವಳಿ ಅಂತನ್ನುವಂಥ ಚಳವಳಿ ನೋಡ್ತಾ ಇದ್ದೀವಿ. ಕಾರ್ಮಿಕ ಚಳವಳಿ, ಕಾರ್ಮಿಕ ಅಂತಂದರೆ ಯಾರು? ಕಾರ್ಮಿಕರಿಗಿರ್ತಕ್ಕಂಥ ಚಳವಳಿ ಮಾಡ್ತಕ್ಕಂಥ ಕಾರಣಗಳೇನು ಅಂತಕ್ಕಂಥದ್ದನ್ನು ಕಳೆದ ವಿಡಿಯೋದಲ್ಲಿ, ಕಾರ್ಮಿಕ ಚಳವಳಿ ಎಂದರೇನು, ಕಾರ್ಮಿಕ ಚಳವಳಿಗೆ ಕಾರಣಗಳು ಅಂತನ್ನುವಂಥ ಘಟಕವನ್ನು ನೋಡಿವಿ. ಇವತ್ತು ಕಾರ್ಮಿಕ ಚಳವಳಿಯನ್ನು ಹಂದಿಕೊಂಡಿರ್ತಕ್ಕಂಥ ಅವರು ಏನು ಪರಿಣಾಮಗಳನ್ನು ಪಡ್ಕೊಂಡ್ರು, ಏನು ರಿಸಲ್ಟ್ ಪಡ್ಕೊಂಡ್ರು ಅಂತನ್ನುವಂಥದ್ದು, ಕಾರ್ಮಿಕ ಚಳವಳಿಯ ರಾಜಕೀಯ ಪರಿಣಾಮಗಳು ಅಂತನ್ನುವಂಥದ್ದು. ವಿದ್ಯಾರ್ಥಿಗಳೇ, ಚಳವಳಿಯನ್ನು ಮಾಡಿರು, ಸಂಘಟನಾತ್ಮಕವಾಗಿರ್ತಕ್ಕಂಥ ಚಳವಳಿಯನ್ನು ಮಾಡಿರು, ಹಲವಾರು ಸಂಘಟನೆಗಳನ್ನು ರಚನೆ ಮಾಡಿಕೊಂಡರು, ಅವುಗಳ ಮುಖಾಂತರವಾಗಿ ಯಾವ ಒಂದು ಸೌಲಭ್ಯಗಳನ್ನು ಪಡ್ಕೊಂಡ್ರು ಕಾರ್ಮಿಕರು, ಇನ್ನೂ ಪಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದನ್ನ ರಾಜಕೀಯ ಪರಿಣಾಮಗಳು ಅಂತನ್ನುವಂಥ ಒಂದು ಘಟಕದಲ್ಲಿ ನಾವು ಅಭ್ಯಾಸ ಮಾಡೋಣ. ಮುಖ್ಯವಾಗಿ ಮೊದಲನೇದಾಗಿರ್ತಕ್ಕಂಥ ಕಾರ್ಮಿಕ ಚಳವಳಿ ರಾಜಕೀಯ ಪರಿಣಾಮ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕ್ರಮಗಳು ಅಂತನ್ನುವಂಥದ್ದು. ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಸಂವಿಧಾನದ ತಜ್ಞರು ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಒಂದು ಮೊದಲನೇ ಕ್ರಮ ಏನು ಬೇಕು ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತನ್ನುವಂಥದ್ದು. ವಿದ್ಯಾರ್ಥಿಗಳ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈ ನಾನೊಬ್ಬ ಉಪನ್ಯಾಸಕ, ಇನ್ನೊಬ್ಬ ಹೆಣ್ಮಗಳು ಸಹಿತ ಉಪನ್ಯಾಸಕನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಇಬ್ಬರಿಗೂ ಸರಿಯಾಗಿ ವೇತನವನ್ನು ಕೊಡಬೇಕು ಅಂತನ್ನುವಂಥದ್ದು ಇದರ ಅರ್ಥ. ಸಮಾನ ಕೆಲಸಕ್ಕೆ ಸಮಾನ ವೇತನ, ನೀ ಹೆಣ್ಮಗಳಿದೀವ ಕಡಿಮೆ ಪಗಾರ ತಗೋಂತಂದ್ರೆ ತಗೋತಾರ? ಸಾಧ್ಯನೇ ಇಲ್ಲ. ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದು ಜಾರಿಗೆ ತಂದದ್ದು. ಆದರೆ ಅದು ದುರ್ದೈವದ ಸಂಗತಿ. ನೀವು ಕೃಷಿ ಕ್ಷೇತ್ರದಲ್ಲಿ ಹೋಗ್ರಿ, ಕಾರ್ಮಿಕ ಕ್ಷೇತ್ರದಲ್ಲಿ ಹೋಗ್ರಿ, ಅಲ್ಲಿ ವ್ಯತ್ಯಾಸಗಳೇ ಸಾಕಷ್ಟು ಕಾಣತಕ್ಕಂಥದ್ದು. ಗಂಡಾಳ ಪಗಾರ ಬೇರೆನೆ, ಹೆಣ್ಮಕ್ಳ ಪಗಾರ ಬೇರೆನೆ. ಹೀಗಾಗಿ ಸರ್ಕಾರ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕೈಗೊಂಡಿರ್ತಕ್ಕಂಥ ಮೊದಲನೇ ಕ್ರಮ ಅಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತನ್ನುವಂಥದ್ದು. ಬಹಳ ಮಹತ್ವದಲ್ಲಿ ಹೆಣ್ಮಗಳ ಬಗ್ಗೆ ಕಸ ತೆಗೆಯಕ್ಕೆ ಹೋಗ್ತಾಳ ಗ್ರಾಮೀಣ ಭಾಗದಲ್ಲಿ ಕೃಷಿ ಕಾರ್ಮಿಕನಾಗಿ, ಅದೇ ಅವರು ಬಾಜುಕಿರ್ತಕ್ಕಂಥ ಇನ್ನೊಬ್ಬ ಪುರುಷ ಕಾರ್ಮಿಕನಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನಿಗೆ 400 ರೂಪಾಯಿ ಕೊಡ್ತಾರೆ ಹೆಣ್ಮಗಳಿಗೆ, 150-200 ರೂಪಾಯಿ ಏನಪ್ಪ ಇಡೀ ದಿವಸ ದುಡಿದ್ರ ಪಗಾರ ಕೊಡ್ತಕ್ಕಂಥದ್ದು. ಇದು ವೇತನದಲ್ಲಿ ತಾರತಮ್ಯ ಅಂತಕ್ಕಂಥದ್ದು ಕಂಡು ಬರುತ್ತಿಲ್ಲ. ಸ್ತ್ರೀ ಮತ್ತು ಪುರುಷ ಅಂತಕ್ಕಂಥ ವ್ಯತ್ಯಾಸವನ್ನು ಮಾಡದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದನ್ನು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಂಡಿದ್ದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕ್ರಮ ಅಂತನ್ನುವಂಥದ್ದು ನಮಗೆ ಸ್ಪಷ್ಟ ನೋಡ್ತಕ್ಕಂಥದ್ದು. ಎರಡನೇದಾಗಿ ಕಾನೂನಿನ ಪ್ರಕಾರ ಏನು ಕ್ರಮಗಳನ್ನು ಕೈಗೊಂಡ್ರು, ಮೇಲಿಂದ ಮೇಲೆ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ತಂದು ಸಂಸತ್ತಿನಲ್ಲಿ ಕಾನೂನುಗಳನ್ನು ಹೊಸ ಕಾನೂನನ್ನು ರಚನೆ ಮಾಡಿ, ಮುಖ್ಯವಾಗಿ ಕನಿಷ್ಠ ಕೂಲಿ ಕಾಯ್ದೆ 1970 ಅಂತನ್ನುವಂಥದ್ದು, 1970 ಕನಿಷ್ಠ ಕೂಲಿ ಕಾಯ್ದೆಯನ್ನು ಜಾರಿಗೆ ತಂದ್ರು. ಎಷ್ಟು ಕೊಡಲೇಬೇಕು ನೀನು ಅಂತನ್ನುವಂಥದ್ದು. ಸದ್ಯಕ್ಕೆ 294 ರೂಪಾಯಿ ಅಂತ ಕನಿಷ್ಠ ಕೂಲಿ ಕಾಯ್ದೆ ಅದ. ಹೆಣ್ಮಗಳಿಗೇನೋ ಅಷ್ಟ, ಗಂಡ ಮಗನಿಗೆ ಅಷ್ಟ. ಆದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ 150 ರೂಪಾಯೋ 200 ರೂಪಾಯಿ ಕೊಡ್ತಕ್ಕಂಥ ಇವತ್ತಿನ ಪರಿಸ್ಥಿತಿ ಗ್ರಾಮೀಣ ಭಾಗದಲ್ಲಿ ಅದ. ಅದಾಗಬಾರದು. ಪುರುಷ ಮತ್ತು ಸ್ತ್ರೀಗೆ ಸಮಾನ ಕೆಲಸಕ್ಕೆ ಸಮಾನ ಅಂತಕ್ಕಂಥದ್ದು ಜಾರಿ ತಂದದ. ಅದಕ್ಕೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕೈಮಾರಿ ಕೈಗೊಂಡ್ರೊಳಗೆ ಕನಿಷ್ಠ ಕೂಲಿ ಕಾಯ್ದೆ 1970 ಅಂತನ್ನುವಂಥದ್ದು ಬಹಳ ಕಾರ್ಮಿಕರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಮ್ಮ ಕನಿಷ್ಠ ನೀಟು ಕೊಡಲಿಕ್ಕೆ ಬೇಕು. ಹೀಗಾಗಿ ಕನಿಷ್ಠ ಕೂಲಿ ಕಾಯ್ದೆ 1970 ಕಾರ್ಮಿಕರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಮಹತ್ವದ ಒಂದು ಹೆಜ್ಜೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ಅಂತಕ್ಕಂಥದ್ದು. ಎರಡನೇದು ಕಾರ್ಮಿಕರ ಪರಿಹಾರ ಕಾಯ್ದೆ 1923 ಅಂತನ್ನುವಂಥದ್ದು ಬ್ರಿಟಿಷರ ಕಾಲದೊಳಗೆ ಮಾಡಿದ್ದಾರೆ. ಕಾರ್ಮಿಕರ ಪರಿಹಾರ ಕಾಯ್ದೆ ಅಂತನ್ನುವಂಥದ್ದು ಕಾರ್ಮಿಕರು ಏನಾದರೂ ತೊಂದರೆಗಳಾದ್ರೆ ಉದ್ಯೋಗದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದಂತಂದ್ರೆ ಅವ್ರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನು 1923 ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ರೂಪಿಸಿದ ಕಾಯ್ದೆಯನ್ನು ಕಾರ್ಮಿಕರ ಸಂರಕ್ಷಣೆ ಮಾಡತಕ್ಕಂಥ ನಿಟ್ಟಿನೊಳಗೆ ಪ್ರಥಮ ಒಂದು ಹೆಜ್ಜೆ ಅಂತನ್ನುವಂಥದ್ದು ಕಾನೂನಾತ್ಮಕ ಕ್ರಮವಾಗಿರ್ತಕ್ಕಂಥದ್ದು. ಎರಡನೇದು ಮೂರನೇದು ವೇತನ ಬಡ್ಡಬಡೆ ಕಾಯ್ದೆ 1936 ಅಂತ
ವೇತನ ಬಟವಾಡೆ ಕಾಯ್ದೆ ಅಂತನ್ನುವಂಥದ್ದು. ಬಟವಾಡೆ ಅಂತಂದ್ರೆ ಬಿಡುಗಡೆ ಮಾಡುವುದಂತಿಮ್ಮ ಕೊನೆಯ ತಾರೀಕು ಪಗಾರ ಮಾಡಬೇಕು ಅಂತನ್ನುವಂಥದ್ದು. ಯಾವ ಕಾರಣಕ್ಕೂ ಸಹಿತ ಒಂದನೇ ತಾರೀಕಿನೊಳಗಾಗಿ ಪಗಾರ ಆತನ ಕೊಡ್ಲಿಕ್ಕೆ ಬೇಕು ಅಂತನ್ನುವಂಥದ್ದನ್ನ ಕಂಪಲ್ಸರಿ ಮಾಡಿರ್ತಕ್ಕಂಥದ್ದ ವೇತನ ಬಟವಾಡೆ ಕಾಯ್ದೆ 1936. ಇದನ್ನು ಬ್ರಿಟಿಷರು ಇದ್ದಾಗ ನಮ್ಮ ದೇಶದಾಗ ಮಾಡಿದ್ದದ. ದುಡಿದಿರ್ತಕ್ಕಂಥ ವ್ಯಕ್ತಿಗೆ ಆ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲನೇ ತಾರೀಕು ಒಂದನೇ ತಾರೀಕು ಅವನ ವೇತನ ಸರಿಯಾಗಿ ಬಿಡುಗಡೆ ಮಾಡಬೇಕು. ಬಟವಾಡೆ ಅಂದ್ರೆ ಬಿಡುಗಡೆ ಮಾಡೋದು. ವೇತನ ಬಿಡುಗಡೆ ಕಾಯ್ದೆ 1936. ಕಾರ್ಮಿಕರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನೊಳಗ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ 1936 ಇಸ್ವಿಯೊಳಗ ಜಾರಿಯಲ್ಲಿರ್ತಕ್ಕಂಥ. ವಾರದ ರಜೆ ಕಾಯ್ದೆ 1942. ವಾರದ 7 ದಿವಸ ದುಡಿತಕ್ಕದಲ್ಲ, ವೀಕ್ಲಿ ಆಫ್ ಅಂತ ಕೂಡ ಕೇಳ್ತದ ವಾರದ ರಜೆ ಅಂತನ್ನುವಂಥದ್ದು. ಯಾವ ಕಾರ್ಮಿಕರಿಗೆ ಯಾವ ಟೈಮ್ ಟೇಬಲ್ ಪ್ರಕಾರ ಸೋಮವಾರ ಬರ್ಬೋದು, ಮಂಗಳವಾರ, ಬುಧವಾರ, ರವಿವಾರ ತಕ್ಕ ಯಾವುದೂ ಬರ್ಬೋದು. ವಾರದ ಏನಪ್ಪ ರಜೆ ಕಾಯ್ದೆ ಇಡೀ ಒಂದು 6 ದಿವಸ ಸತತವಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಕಾರ್ಮಿಕನಿಗೆ ಒಂದು ದಿವಸ ರೆಸ್ಟ್ ಬೇಕು ಅಂತನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡ 1942 ಇಸ್ವಿಯೊಳಗ ವಾರದ ರಜೆ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥದ್ದು. ಅವರಿಗೆ ಒಂದು ತಮ್ಮ ಕೌಟುಂಬಿಕವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ದಿವಸ ಅಂದ್ರೆ ಅವಕಾಶ ಬೇಕು, ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಬೇಕು ಅಂತಕೊಂಡು ಹೇಳಿ ವಾರದ ರಜೆ ಕಾಯ್ದೆ ಕಾನೂನಾತ್ಮಕವಾಗಿರ್ತಕ್ಕಂಥದ್ದು 42 ಇಸ್ವಿಯೊಳಗ ಜಾರಿ ತಂದಿರತಕ್ಕಂಥದ್ದು. ಕನಿಷ್ಠ ವೇತನ ಕಾಯ್ದೆ ಅಂತನ್ನುವಂಥದ್ದು, ಇದು ಕನಿಷ್ಠ ಕೂಲಿ ಕಾಯ್ದೆ ಅಂತಕ್ಕಂಥದ್ದು 70 ಇಸ್ವಿಯಾಗಿರ್ತಕ್ಕಂಥದ್ದ. ಕನಿಷ್ಠ ವೇತನ ಕಾಯ್ದೆ ಅದೇ ಮುಂದೆ ಬರ್ತಕ್ಕಂಥ ಸುತ್ತಿದ್ದುಪಡಿಯನ್ನು ಮಾಡಿ ಕನಿಷ್ಠ ವೇತನವನ್ನು ಕೊಡ್ಲಿಕ್ಕೆ ಬೇಕು. ಇದಕ್ಕಿಂತ ಕಡಿಮೆ ಕೊಡ್ತಕ್ಕಂಥಲ್ಲ, 294 ರೂಪಾಯಿ ವೇತನ ಕೊಡ್ಲಿಕ್ಕೆ ಬೇಕು ಪ್ರತಿಯೊಬ್ಬರಿಗೆ ಅಂತನ್ನುವಂಥ ಸದ್ಯಕ್ಕ 1970 ಪ್ರಕಾರ ಜಾರಿಯಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಸಿಕ್ಕ ಮಾರನೇ ವರ್ಷನೇ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲ್ಲ, ಕನಿಷ್ಠ ವೇತನ ಕಾಯ್ದೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಕಾರ್ಮಿಕರನ್ನು ಸಂರಕ್ಷಣೆ ಮಾಡಲಿಕ್ಕೆ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಮಹತ್ವದ ಹೆಜ್ಜೆ ಅದಾರ್ಥ ಅಂತ ನಾವಿಲ್ಲಿ ನೋಡ್ತೀವಿ. ವಿಮಾ ಕಾಯ್ದೆ 1948, ಕಾರ್ಮಿಕರ ವಿಮಾ ಕಾಯ್ದೆ ಅಂತಕೊಂಡ ಕಾರ್ಖಾನೆಯಲ್ಲಿ ದುಡಿತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ತೊಂದರೆಗಳಾಗ್ತಿರ್ತವೆ. ಕೈಗೆ ಏನಾಗಿರ್ತದ, ಕಾಲಿಗೆ ಏನಾಗಿರ್ತಕ್ಕಂಥದ್ದ, ಕಣ್ಣಿಗೆ ಏನಾಗ್ತಕ್ಕಂಥದ್ದ. ಸಕ್ಕರೆ ಕಾರ್ಖಾನೆ ದುಡಿತಕ್ಕಂಥ ನಮ್ಮ ಸಮೀಪ ದುಡಿತಕ್ಕಂಥ ಕಾರ್ಖಾನೆಗಳು ಸಕ್ಕರೆ ಕಾರ್ಖಾನೆ. ಅಲ್ಲಿ ಹೋಗಿ ನೋಡಿದ್ರೆ ಬಹಳ ಒಂದು ಏನಪ್ಪಾ ಅನೇಕ ತೊಂದರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೋಡ್ತೀವಿ. ಆ ಸಂದರ್ಭದಲ್ಲಿ ಅವರ ಕಾರ್ಮಿಕರ ಮೇಲೆ ವಿಮೆಯನ್ನು ನಾವು ಏನಪ್ಪಾ ಫ್ಯಾಕ್ಟರಿ ಅವ್ರು ತುಂಬಿದ್ರು ಅಂತಂದ್ರೆ ಆ ಒಂದು ವಿಮೆ ಅವನಾಗಿರ್ತಕ್ಕಂಥ ಅಂಗವೈಕಲ್ಯತೆ ಆಗಿರ್ಬೋದು ಅಥವಾ ಸಾವು ಆಗಿರ್ಬೋದು, ಅವನಿರ್ತಕ್ಕಂಥ ಹಿಂದಿನ ಕುಟುಂಬಕ್ಕೆ ನಂಬಿಕೆ ಹೊಂದಿರ್ತಕ್ಕಂಥ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಉದ್ದೇಶವನ್ನು ಇಟ್ಕೊಂಡ 1948 ಇಸ್ವಿಯೊಳಗ ಕಾರ್ಮಿಕರ ವಿಮಾ ಕಾಯ್ದೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದ, ಕಾರ್ಮಿಕರ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನೊಳಗ ಮಹತ್ವದ ಹೆಜ್ಜೆ ಕಾರ್ಮಿಕರ ವಿಮಾ ಕಾಯ್ದೆ 1948 ಅಂತ. ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ ಇಪಿಎಫ್ ಅಂತ ಕರೀತಾರೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ 1965. ಭವಿಷ್ಯ ನಿಧಿ ನಿವೃತ್ತಿಯ ನಂತರ ಏನು ಒಂದು ಬರ್ತಕ್ಕಂತ ಒಂದು ಹಣ ಅದಲ್ಲ, ವೇತನದಲ್ಲಿ ಒಂದು ಕಟಾವಣೆ ಮಾಡಿ ಇಂತಿಷ್ಟು, ಮತ್ತು ಫ್ಯಾಕ್ಟ್ರಿಯವರು ಒಂದಿಷ್ಟು ಅದಕ್ಕೆ ಜಮಾವನ್ನು ಮಾಡಿ ಒಂದು ಕಡೆ ತೊಡಗಿಸ್ತಕ್ಕಂಥದ್ದು. ನಿವೃತ್ತಿ ಹೊಂದಿದ ನಂತರ ಅವನಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಒಮ್ಮೆಲೆ ಕೊಟ್ಟು ಕಳಿಸ್ತಕ್ಕಂಥದ್ದು ಪೆನ್ಷನ್ ಆದ ಕೂಡಲೇ ಭವಿಷ್ಯ ನಿಧಿ ಅಂತಕೊಂಡ 1965 ಇಸ್ವಿಯೊಳಗ. ಇದು ಸಹಿತ ಕಾರ್ಮಿಕರನ್ನು ಕಾಪಾಡ್ತಕ್ಕಂಥ ನಿಟ್ಟಿನೊಳಗ ಮಹತ್ವದ ಹೆಜ್ಜೆ ಅಂತ ಕೇಳ್ತಕ್ಕಂಥದ್ದು ಅದ. ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ 1965 ಅಂತನ್ನುವಂಥದ್ದು. ಇವೆಲ್ಲ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನೊಳಗ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಅಂತನ್ನುವಂಥದ್ದು. ಒಂದು ಬೋನಸ್ ಕಾಯ್ದೆ 1965. ಕಾರ್ಖಾನೆಗಳು ಲಾಭದಲ್ಲಿದ್ದಾಗ ಕಾರ್ಮಿಕರಿಗೆ 13 ತಿಂಗಳು ವೇತನವನ್ನು ಕೊಡಬೇಕಂತಕ್ಕಂಥದ್ದು ಬೋನಸ್ ಅಂತಂದ್ರೆ, ಕಾರ್ಖಾನೆಯ ಲಾಭ ಪಡ್ಕೊಂಡಿತ್ತು ಅಂತಂದ್ರೆ ಹೆಚ್ಚಿನ ಹೆಚ್ಚು ದೀಪಾವಳಿಯ ಸುಮಾರಿಗೆ ಬೋನಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿ ತಂದಿರ್ತಕ್ಕಂಥದ್ದು 1965. 12 ತಿಂಗಳು ಪಗಾರ ತೆಗೆದುಕೊಳ್ತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಅದ. ಆದರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಲಾಭದಲ್ಲಿರ್ತಕ್ಕಂಥ ಕಾರ್ಖಾನೆ ಇತ್ತು ಅಂತಂದ್ರೆ ಅಲ್ಲಿ ಬೋನಸ್ ಕಾಯ್ದೆ 1965 ಕಾರ್ಮಿಕರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನೊಳಗ ಅವರಿಗೆ 13 ತಿಂಗಳು ವೇತನ ಕೊಡಬೇಕು ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತಕ್ಕಂಥದ್ದು ಬೋನಸ್.
ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲ ಹೆಸರಾಂತ ಸಕ್ಕರೆ ಕಾರ್ಖಾನೆ ಪುಗಾರ್ ಶುಗರ್ ವರ್ಕ್ಸ್ ಅಂತಕೊಂಡ ಬಹುತೇಕ ಒಂದು 70 ವರ್ಷಗಳ ಹಿಂದಿನ ಒಂದು ಕಾರ್ಖಾನೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿಗೂ ಸಹಿತ ರಾಜ್ಯದಲ್ಲಿ ಎಲ್ಲಿ ಕೊಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಪ್ರತಿ ವರ್ಷ ಪುಗಾರ್ ಶುಗರ್ ವರ್ಕ್ಸ್ ಅವರು ತನ್ನ ಕಾರ್ಖಾನೆಯ ಕಾರ್ಮಿಕರಿಗೆ ಒಂದು ತಿಂಗಳು ಬೋನಸ್ ಕೊಡ್ತಕ್ಕಂಥದ್ದನ್ನು ಇವತ್ತಿಗೂ ಸಹಿತ ನಾವು ನೋಡ್ತಕ್ಕಂಥದ್ದು. ಇದು ಅಲ್ಲದೇ ಇನ್ನೂ ಹಲವಾರು ಸೌಲಭ್ಯಗಳನ್ನು ಪ್ರತಿಯೊಂದು ಕಾರ್ಖಾನೆಗಳ ಲಾಭವನ್ನು ಪಡ್ಕೊಂಡಿದ್ರೆ 13 ತಿಂಗಳು ವೇತನವನ್ನು ಕೊಡಬೇಕು ಅಂತಕ್ಕಂಥದಕ್ಕೆ ಈ ಬೋನಸ್ ಕಾಯ್ದೆ ಪುಷ್ಟೀಕರಣ ಪಡ್ತಕ್ಕಂಥದ್ದು. ಇನ್ನಷ್ಟು ಒಂದು ಏನು ಮಾಡ್ತಾರೆ, ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು ಅಂತನ್ನುವಂಥದ್ದು. ಪುಗಾರ್ ವರ್ಕ್ಸ್ ಶುಗರ್ ವರ್ಕ್ಸ್ ಅವರ ಇವತ್ತಿಗೂ ಸಹಿತ ನೋಡ್ತೀವಿ ಬೋನಸ್ ಏನು ಮಾಡ್ತಾರೆ, ಅವರು ತಮ್ಮ ಕಾರ್ಖಾನೆಯ ಕೆಲಸಗಾರರಿಗೆ ಕಾರ್ಮಿಕರಿಗೆ ಕೊಡ್ತಕ್ಕಂಥದ್ದನ್ನ ಇವತ್ತಿನ ನೋಡ್ತಕ್ಕಂಥದ್ದು. ಒಟ್ಟಾರೆ ಉದ್ದೇಶ ಏನಂತಂದ್ರೆ ಕಾರ್ಮಿಕರನ್ನ ಅವ್ರ ಹಿತವನ್ನು ಕಾಪಾಡುವ ಸಲುವಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಕನಿಷ್ಠ ಕೂಲಿ ಕಾಯ್ದೆ 1970, ಕಾರ್ಮಿಕರ ಪರಿಹಾರ ಕಾಯ್ದೆ 1923, ವೇತನ ಬಿಡುಗಡೆ ಕಾಯ್ದೆ 1936, ವಾರದ ರಜೆ ಕಾಯ್ದೆ 1942, ಕನಿಷ್ಠ ವೇತನ ಕಾಯ್ದೆ 1948, ಕಾರ್ಮಿಕರ ವಿಮಾ ಕಾಯ್ದೆ 1948, ಕಾರ್ಮಿಕರ ಭವಿಷ್ಯ ನಿಧಿ ಕಾಯ್ದೆ 1965 ಹಾಗೂ ಬೋನಸ್ ಕಾಯ್ದೆ 1965. ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ದಿಟ್ಟ ಹೆಜ್ಜೆ ಅಂತನ್ನುವಂಥದ್ದಲ್ಲಿ ನೋಡಿ. ಇದನ್ನ ಆಗಿ ವಿದ್ಯಾರ್ಥಿಗಳೇ, ಕೆಲವು ಕಾರ್ಮಿಕ ಸಂಘಟನೆಗಳು ಹುಟ್ಟಿಕೊಂಡ ಇವತ್ತು ದಿವಸ ಕೆಲವೊಂದು ಕಾರ್ಮಿಕ ಸಂಘಟನೆಗಳು ಸಹಿತ ಹುಟ್ಟಿಕೊಂಡಿರ್ತಕ್ಕಂಥದ್ದಲ್ಲಿ ನೋಡ್ತೀವಿ. ಮುಖ್ಯವಾಗಿ ಎಐಟಿಯುಸಿ ಮಣಿಕೇಶ್ವರನ ಹೇಳಿ, ಎಐಟಿಯುಸಿ INTUC ಐಟೆಕ್ ಮತ್ತು ಇಂಟೆಕ್ ಅಂತ ಕರೀತಕ್ಕಂಥದ್ದು ಕಾರ್ಮಿಕ ಸಂಘಟನೆ ಅಂತನ್ನುವಂಥದ್ದಲ್ಲಿ ಸ್ಪಷ್ಟೀಕರಣ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಖಿಲ ಭಾರತ ಕಾರ್ಮಿಕರ ಒಂದು ಏನು ಪತ್ರ ಸಂಘಟನೆ ಅಂತನ್ನುವಂಥದ್ದು ನೋಡ್ತೀವಿ. ಇನ್ನು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಮತ್ತೊಂದು ಸಂಘಟನೆ. ಸಂಘಟನೆ ಸಾಕಷ್ಟು ನಾವು ಕಾಣ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಕಾರ್ಮಿಕರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಮೊದಲನೇ ಸಂಘಟನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ವಿದ್ಯಾರ್ಥಿಗಳು ವಿಸ್ತರಿಸಿ ಬರೀ ಅಂತ ಕೇಳುವಂಥ ಸಾಧ್ಯತೆಗಳು ಇರ್ತಾವ ನೋಡ್ರಿ. 5 ಶಬ್ದಗಳು ವಿಸ್ತರಿಸಿ ಬರಿಬೇಕಿಲ್ಲಿ, ಇರುವುದು ಒಂದೇ ಮಾತು ಇರ್ತಕ್ಕಂಥದ್ದು. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಎರಡನೇದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಇವು ಕಾರ್ಮಿಕರ ಸಂಘಟನೆಗಳಾಗಿರ್ತಕ್ಕಂಥದ್ದು. ಸಂಘಟನೆಗಳ ಮುಖಾಂತರವಾಗಿ ಹೋರಾಟವನ್ನು ಮಾಡಿ ಕಾರ್ಮಿಕರ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತಕ್ಕಂಥ ನಿಟ್ಟಿನೊಳಗ ಪ್ರಯತ್ನ ನಡೆಯತಕ್ಕಂಥದ್ದನ್ನ. ಮೂರನೇದು BMS ಅಂತಕ್ಕಂಥ ಇನ್ನೊಂದು ಸಂಘಟನೆ, BMS ಭಾರತೀಯ ಮಜದೂರ್ ಸಂಘ ಅಂತಕ್ಕಂಥದ್ದ, ಅದು ಸಹಿತ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥ ಒಂದು ಸಂಘಟನೆ. 1955 ಲೋಕಮಾನ್ಯ ತಿಲಕರ ಜನ್ಮದಿನ ಆಚರಣೆ ದಿವಸ ಸಂಘಟನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಜದೂರ್ ಸಂಘ ಕರೀತಕ್ಕಂಥದ್ದು. ಸುಮಾರು 5,860 ಪತ್ರ ಕಾರ್ಮಿಕ ಸಂಘಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಂತ ಭಾರತ ದೇಶದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಲ್ಲದೆ ಕೇಂದ್ರದಲ್ಲಿ ಕಾರ್ಮಿಕ ಇಲಾಖೆ ಕಾರ್ಮಿಕ ಮಂತ್ರಿ ಖಾತೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದದು. ಕೇಂದ್ರ ಕಾರ್ಮಿಕ ಮಂತ್ರಾಲಯ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದ್ದದ. ಆ ಮಂತ್ರಿಯವನ್ನು ಇನ್ನೊಬ್ಬನ ಮಂತ್ರಾಲಯದಿಂದ ಈ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಮಹತ್ವದ ಹೆಜ್ಜೆ ಇಟ್ಟಿರ್ತಕ್ಕಂಥದ್ರಲ್ಲಿ ಕಾಣ್ತೀವಿ. ಭಾರತೀಯ ಮಜದೂರ್ ಸಂಘ ಅಂತಕೊಂಡ BMS ಮುಂದಿನ ಒಂದು ಏನಂದ್ರೆ ಇದು ಈ ಕಾರ್ಮಿಕರ ಸಂಘಟನೆ ಇರ್ತಕ್ಕಂಥ ಮಹತ್ವದ ಸಂಘಟನೆ ಅಂತನ್ನುವಂಥದ್ದು ನಾವು ನೋಡ್ತಕ್ಕಂಥದ್ದು. ಇದ್ರ ಜೊತೆಗೇನೆ CITU ಅಂತಕೊಂಡ ನಾಯ ಸಂಘಟನೆ CITU ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಸಂಘಟನೆ ಅಂತ ಕೇಳ್ತಕ್ಕಂಥದ್ದು ಸೆಂಟರ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂತ ಕೇಳ್ತಕ್ಕಂಥದ್ದು. ಕಾರ್ಮಿಕರ ಒಬ್ಬ ಕಮ್ಯುನಿಸ್ಟ್ ನಾಯಕರಾಗಿರ್ತಕ್ಕಂಥ AS ದಾಂಡೆ ಅವರು ಮತ್ತು EMS ನಂಬೂದ್ರಿ ಪಾಡ ಅಂತಕ್ಕಂಥವರ ಒಂದು ಸಾಮ್ರಾಜ್ಯ ಶಾಲೆಯನ್ನು ವಿರೋಧಿಸುವ ಸಲುವಾಗಿ ಈ ಸಂಘಟನೆಯ ಮೂಲಕ CITU ಸಂಘಟನೆಯ ಮೂಲಕ ಭಾರತ ದೇಶದಲ್ಲಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿರುವಂಥ ನೋಡ್ತಕ್ಕಂಥದ್ದು ಬಹಳ ಮಹತ್ವದ ಒಂದು ಪತ್ರ
ಮೇ 1ನೇ ತಾರೀಕು ಕಾರ್ಮಿಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಅದೇ ದಿವಸ ಯಾಕೆ ಅಂತ ಅನ್ನುವಂತದ್ದು, ಕಾರ್ಮಿಕರ ಮುಖಂಡನಾಗಿರ್ತಕ್ಕಂಥ ಕಾರ್ಯನಾಸ ಅಂತಕ್ಕಂಥ ಅವರ ಜನ್ಮದಿನ ಆವತ್ತಾಗಿರುವುದರಿಂದ ವಿಶ್ವದಾದ್ಯಂತ ಇವತ್ತು ಅವರ ಕಾರ್ಮಿಕರ ದಿನವನ್ನ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕೊಂಡು ಹೇಳಿ ಇವತ್ತು ಈ ಕಾರ್ಯ ಮಾರ್ಕ್ಸವರ ಜನ್ಮದಿನವನ್ನ ಮೇ 1ನ್ನ ಕಾರ್ಮಿಕರ ದಿನವನ್ನಾಗಿ ಜಗತ್ತಿನಾದ್ಯಂತ ಇವತ್ತೇ ಅಂತಂದ್ರೆ ಆಚರಣೆ ಮಾಡ್ತಕ್ಕಂಥದ್ದು ಕಾರ್ಮಿಕರ ಒಂದು ಸಂಘಟನೆಗೆ ಕಾರ್ಮಾಸರಿಗೆ ಪಟ್ಟಿರ್ತಕ್ಕಂಥ ಒಂದು ಅಭೂತಪೂರ್ವ ಒಂದು ಸಂದೇಶ ಅಂತನ್ನುವಂಥದ್ದು ನಾವಿಲ್ಲಿ ನೋಡ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಮಹತ್ವದಾಗಿರ್ತಕ್ಕಂಥದ್ದು ಸಾಮಾಜಿಕ ಚಳವಳಿಯಲ್ಲಿ ಕಾರ್ಮಿಕ ಚಳವಳಿ ಅಂತನ್ನುವಂಥದ್ದು. ಜಗತ್ತಿನಲ್ಲಿ ಕಾರ್ಮಿಕರ ಸಮಸ್ಯೆಗಳು ಬಹಳ ದೊಡ್ಡ ಕಾರ್ಮಿಕರ ಚಳವಳಿ ಹೊಂದಿಕೊಳ್ಳಿಕ್ಕೆ ಕಾರಣಗಳೇನಿರುವಂತಕ್ಕಂಥದ್ದನ್ನ ಕಾರ್ಮಿಕ ಚಳವಳಿಯ ಕಾರಣಗಳನ್ನ ತಿಳಿಸಿ ಅಂತಿಕೊಂಡು 5 ಮಾರ್ಕ್ಸ್ ಪ್ರಶ್ನೆ ಕೇಳ್ಬೋದು. ಅಷ್ಟು ಪಾಯಿಂಟ್ಗಳನ್ನು ಬರೆದು ಅದನ್ನು ವರ್ಣ ಮಾಡಿದ್ರೆ 5 ಮಾರ್ಕ್ಸ್ ಆಗ್ತೈತಿ. 10 ಮಾರ್ಕ್ಸ್ ಏನಂತಂದ್ರೆ ಕಾರ್ಮಿಕ ಚಳವಳಿಯ ಕಾರಣವನ್ನು ಹಾಗೂ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಕೇಳಂತಂದ್ರೆ ಅಷ್ಟು ಎಲ್ಲ ಈ ಪತ್ರ ಬರೆದು ವಿವರಣೆ ಮಾಡಿದ್ದೆ. ಆದ್ರೆ 10 ಅಂಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ನಮ್ಮ ಉತ್ತರ ರೆಡಿ ಆಗ್ತಕ್ಕಂಥದ್ದದ. ವಿದ್ಯಾರ್ಥಿಗಳೇ, ಬಹಳ ಸಾಮಾಜಿಕ ಚಳವಳಿ ದೊಡ್ಡದಾಗಿರ್ತಕ್ಕಂಥ ಅಧ್ಯಾಯ, ಹೆಚ್ಚು ಒಂದು 20 ಪ್ರಶ್ನೆಗಳಲ್ಲಿ ಆಕರ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಕಾರ್ಮಿಕ ಚಳವಳಿಯ ಪರಿಣಾಮಗಳನ್ನ ಇವತ್ತು ಹಿಡಿತದ. ಪುಸ್ತಕನ ಸರಿಯಾಗಿ ಓದ್ರಿ, ಅರ್ಥ ಮಾಡ್ಕೋರಿ, ಹಿಂದೆ ಪಾಠದಿಂದ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ, ನೀವು ಮಾಡ್ತೀನಿ ಅಂತ ಒಂದು ವಿಶ್ವಾಸ ಇವತ್ತು ನಮಗಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಚಳವಳಿಗಳಲ್ಲಿ 4ನೇದಾಗಿರ್ತಕ್ಕಂಥದ್ದು ಕಾರ್ಮಿಕ ಚಳವಳಿ ಅಂತನ್ನುವಂಥದ್ದನ್ನ ನಾವು ಕಾರಣಗಳು ಮತ್ತು ಪರಿಣಾಮಗಳನ್ನು ನೋಡಿರ್ತಕ್ಕಂಥದ್ದ. ಮುಂದಿನ ಒಂದು ವಿಡಿಯೋದೊಳಗೆ ಮಹಿಳಾ ಚಳವಳಿ ಅಂತನ್ನುವಂಥದ್ದು, ಮಹಿಳೆಯರು ಯಾಕೆ ಚಳವಳಿ ನಂಬಿಕೊಂಡ್ರು, ಮಹಿಳೆಯರಿಗೆ ಸಮಾಜದಲ್ಲಿ ಏನೋ ತೊಂದರೆಗಳಿದ್ದು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಧನ್ಯವಾದಗಳು.